ಜನರು ಅವರ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ದರ್ಶನ ಮಾಡಬೇಕು ಅಂತ ಬಯಸೋ ಪವಿತ್ರ ಜಾಗಗಳಿದೆ. ಆ ಜಾಗಗಳಲ್ಲಿ ಸೌದತ್ತಿ ರೇಣುಕ ಯಲ್ಲಮ್ಮ ದೇವಸ್ಥಾನನೂ ಒಂದು. ಫ್ಯಾಮಿಲಿಲಿ ಸುಮಾರು ದಿಸ್ತಿಂದ ಹೋಗಬೇಕು ಅಂದ್ಕೊಂಡ್ರು, ಆಗಲಿಲ್ಲ. ಸೊ ಇವತ್ತು ಕಾಲ ಕೂಡ ಬಂದಿದೆ, ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಜರ್ನಿ ಯಾವ ಥರ ಇರುತ್ತೆ ಅಂತ. ಹೋಗೋಕ್ಕೂ ಮುಂಚೆ ನೀವು ತಿಳ್ಕೊಬೇಕಾದ ಪ್ರಮುಖ ವಿಷಯಗಳು ಇಲ್ಲಿದೆ, ಬನ್ನಿ ತಿಳ್ಕೊಳ್ಳೋಣ ಏನು ಅಂತ. ವರ್ಷದಲ್ಲೇ 7 ಸಲ ಜಾತ್ರೆ ನಡೆಯೋ ಏಕೈಕ ಸ್ಥಳನೇ ಸೌದತ್ತಿ ಯಲ್ಲಮ್ಮ ದೇವಸ್ಥಾನ. ಶ್ರೀಮನ್ ನಾರಾಯಣ ಪರಶುರಾಮನ ಅವತಾರ ಎತ್ತಿ ತಪಸ್ಸು ಮಾಡಿದ ಜಾಗನೇ ಸೌದತ್ತಿ ಅಂತೆ. ಹಾಗೆ ಯಾವ ದಿನ ನನ್ನ ದೇವಾಲಯಕ್ಕೆ ಹೊಸ ಭಕ್ತರು ಬರಲ್ವೋ ಆ ದಿನ ನಾನು ಅಲ್ಲಿರಲ್ಲ ಅಂತ ತಾಯಿ ಆಜ್ಞೆ ಮಾಡಿದ್ದಾಳೆ ಅಂತ ಇಲ್ಲಿನ ಭಕ್ತರ ಅಚಲ ನಂಬಿಕೆ. ಮಂಗಳವಾರ ಶುಕ್ರವಾರ ಈ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಇರುತ್ತೆ. ಹುಣ್ಮೇಲಂತೂ ಜನ ಜಾತ್ರೆನೇ ಆಗಿರುತ್ತಂತೆ. ಪ್ರತಿದಿನ ಯಜ್ಞಕ್ಕೆ ನೀರು ತರಕ್ಕೆ ಒಳಗೆ ಹೋಗ್ತಿದ್ದ ರೇಣುಕಾದೇವಿ ಮಣ್ಣಿಂದ ಮಡಕೆ ಮಾಡಿ ಅವನ ಸಿಂಬಿ ಮಾಡಿಕೊಂಡು ನೀರು ತರ್ತಿದ್ರಂತೆ. ಇದಕ್ಕೆಲ್ಲ ಕಾರಣ ಆಕೆಯ ಪಾತಿವ್ರತದಲ್ಲಿ ಅಂತಹ ಶಕ್ತಿ ಇತ್ತು. ಒಂದಿನ ಮಣ್ಣಿಂದ ಮಾಡಿದ ಮಡಕೆಯಲ್ಲಿ ನೀರು ತುಂಬಿಸುವಾಗ ಆಕಾಶ ಮಾರ್ಗದಲ್ಲಿ ಹೋಗುತ್ತಿದ್ದ ಯಕ್ಷರ ಸರಸದ ಬಿಂಬ ನೀರಲ್ಲಿ ಕಾಣಿಸುತ್ತೆ. ದೇವನ್ ದೇವತೆ ಯುವತಿಯರು ಜಲಕ್ರೀಡೆ ಆಡೋದನ್ನ ನೋಡಿ ಮೋಹಿತಳಾಗ್ತಾಳೆ ರೇಣುಕಾದೇವಿ. ಹಾಗಾಗಿ ರೇಣುಕಾದೇವಿ ತಗೊಂಡೋಗ್ತಿದ್ದ ಮಡಕೆ ನೀರು ಎಲ್ಲ ಕರ್ಗೋಗುತ್ತೆ. ಮತ್ತೆ ಮಣ್ಣಿಂದ ಮಡಕೆ ಮಾಡೋಕ್ಕೆ ಸತತ ಪ್ರಯತ್ನ ಪಟ್ಟನು ಅದು ಫಲಕಾರಿ ಆಗಲೇ ಇಲ್ಲ. ಇದೆಲ್ಲವನ್ನು ತನ್ನ ದಿವ್ಯ ದೃಷ್ಟಿಯಿಂದ ನೋಡಿದ ಜಮದಗ್ನಿ ಕೋಪಗೊಂಡು ತನ್ನ ಪತ್ನಿಗೆ ಶಾಪ ನೀಡ್ತಾನೆ. ಶಾಪಗ್ರಸ್ತೆಯಾದ ರೇಣುಕಾ ಮಾತೆ ತನ್ನ ದೇಹಕ್ಕೆ ತನು ಆವರಿಸಿ ಕುಷ್ಠರೋಗಕ್ಕೆ ಒಳಗಾಗ್ತಾಳೆ. ಆಶ್ರಮದಿಂದಲೂ ರೇಣುಕಾದೇವಿನ ಹೊರಗಾಕ್ಬಿಡ್ತಾರೆ. ಪತಿಯಿಂದ ದೂರಾದ ರೇಣುಕಾ ಮಾತೆ ಸೌದತ್ತಿ ಜೋಗಳ ಬಾವಿ ಹತ್ರ ಬಂದು ಯಕ್ಕಯ್ಯ ಜೋಗಯ್ಯ ಎಂಬ ಸಿದ್ಧರ ದರ್ಶನ ಮಾಡ್ತಾಳೆ. ಸಿದ್ಧರು ಹೇಳ್ದಾಗೆ ಜೋಗಳ ಬಾವಿಲಿ ಸ್ನಾನ ಮಾಡಿ ಮೈಗೆಲ್ಲ ಅರಿಶಿಣ ಭಂಡಾರ ಲೇಪಿಸಿಕೊಂಡು ಎಲ್ಲ ರೋಗ ರುಜಿನಗಳಿಂದ ದೂರ ಆಗ್ತಾಳೆ. ಶಾಪ ವಿಮೋಚನೆಯಾಗಿ ಆಶ್ರಮಕ್ಕೆ ಮರಳಿ ಬಂದಾಗ ಪತ್ನಿಯನ್ನು ಕಂಡ ಜಮದಗ್ನಿ ತುಂಬಾ ಕೋಪಗೊಂಡು ನಿನ್ನ ತಾಯಿಯ ತಲೆ ಕಡಿ ಎಂದು ಪರಶುರಾಮನಿಗೆ ಆಜ್ಞೆ ಮಾಡ್ತಾನೆ. ಪರಶುರಾಮ ತಂದೆ ವಾಕ್ಯವನ್ನು ಪಾಲಿಸಿ ತಾಯಿಯ ರುಂಡವನ್ನು ಕತ್ತರಿಸುತ್ತಾನೆ. ನಂತರ ತಂದೆಯನ್ನು ಸಂತೈಸಿ ತಂದೆಯ ತಪೋಬಲದಿಂದ ತಾಯಿಗೆ ಮರುಜನ್ಮ ನೀಡಿಸ್ತಾನೆ. ಹೀಗೆ ಎರಡು ಬಾರಿ ಜನಿಸಿದ ರೇಣುಕಾದೇವಿ ತನ್ನ ಶಾಪ ವಿಮೋಚನೆಗೆ ಕಾರಣವಾದ ಜೋಗುಳ ಬಾವಿಯ ಬಳಿ ಎಲ್ಲಮ್ಮನಾಗಿ ನೆಲೆಸಿ ನಮ್ಮೆಲ್ಲರನ್ನೂ ಕಾಪಾಡ್ತಿರೋ ಕರುಣಾಮಯಿಯಾಗಿದ್ದಾಳೆ. ಕತೆ ಹೇಳ್ತಾ ಹೇಳ್ತಾ ದೇವಸ್ಥಾನಕ್ಕೆ ಬಂದಿದೆ ಗೊತ್ತಾಗ್ಲಿಲ್ಲ. ನೋಡಿ, ಎಷ್ಟೋ ದೇವಸ್ಥಾನಗಳಿಗೆ ನಾವು ಹೋಗಿರ್ತೀವಿ, ಆದರೆ ಅಲ್ಲಿನ ವಿಷಯಗಳನ್ನ ನಾವು ತಿಳ್ಕೊಂಡೇ ಇರಲ್ಲ. ತಿಳ್ಕೊಂಡಾದ್ಮೇಲೆ ಆ ದೇವಸ್ಥಾನಕ್ಕೆ ಹೋದಾಗ ಆಗೋ ಖುಷಿ, ಸಿಗೋ ನೆಮ್ಮದಿ ಒಂಥರ ಬೇರೆನೇ ಇದೆ ರೀ. ಭಕ್ತಾದಿಗಳು ಬರೀ ಕರ್ನಾಟಕದಿಂದ ಅಲ್ಲ, ಆಂಧ್ರ ಪ್ರದೇಶ್, ಗೋವಾ, ಮಹಾರಾಷ್ಟ್ರ, ಇನ್ನು ಬೇರೆ ಬೇರೆ ಜಾಗದಿಂದನೂ ಬರ್ತಾ ಇರ್ತಾರೆ. ನೋಡಿ, ಇವಾಗ ನೀವು ನೋಡ್ತಾ ಇರೋದು ಶ್ರೀಮನ್ ನಾರಾಯಣನ ಅವತಾರವಾದ ಪರಶುರಾಮನ ದೇವಸ್ಥಾನ. ಇಲ್ಲಿನ ಸೌದತ್ತಿ ಯಲ್ಲಮ್ಮ ದೇವಸ್ಥಾನವನ್ನು ಚಾಳುಕ್ಯ ಮತ್ತು ರಾಷ್ಟ್ರಕೂಟ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದೆ. ದೇವಸ್ಥಾನ ಕೆತ್ತನೆಯನ್ನು ನೀವು ನೋಡಿದಾಗ ಜೈನರ ವಾಸ್ತುಶಿಲ್ಪವನ್ನು ನೋಡಿದ ಹಾಗೆ ಅನುಭವ ಆಗುತ್ತದೆ. ಈ ದೇವಾಲಯದ ಆವರಣದಲ್ಲಿ ಗಣೇಶ, ಮಲ್ಲಿಕಾರ್ಜುನ, ಪರಶುರಾಮ, ಏಕನಾಥ, ಸಿದ್ದೇಶ್ವರನಿಗೆ ಸಮರ್ಪಿತವಾದ ಬಹು ದೇವಾಲಯವನ್ನು ಹೊಂದಿದೆ. ಯಲ್ಲಮ್ಮ ದೇವಿ ದೇವಸ್ಥಾನವು ಸೌದತ್ತಿಯಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಯಲ್ಲಮ್ಮ ಗುಡ್ಡದಲ್ಲಿದೆ. ಇಲ್ಲಿನ ಯಲ್ಲಮ್ಮ ದೇವಿಯನ್ನು ಕಾಳಿ ದೇವಿಯ ಜೊತೆಗೆ ಗುರುತಿಸಲಾಗುತ್ತದೆ. ಕಾಳಿ ದೇವಿಯು ದುಷ್ಟರನ್ನು ನಾಶ ಮಾಡುವ, ಶಿಕ್ಷಿಸುವ ಪ್ರಮುಖ ದೇವಿಯಾದರೆ ಯಲ್ಲಮ್ಮ ತಾಯಿ ತನ್ನ ಭಕ್ತರ ಮೇಲೆ ಪ್ರೀತಿ ಮತ್ತು ಆಶೀರ್ವಾದವನ್ನು ನೀಡುವ ಕರುಣಾಮಯಿ ಕೂಡ ಆಗಿದ್ದಾಳೆ. ಆ ಅಂಶದಲ್ಲಿ ಆಕೆಯನ್ನು ಇಲ್ಲಿ ಪೂಜಿಸುತ್ತಾರೆ. ಬಾಣದ ಹುಣ್ಣಿಮೆ ಮತ್ತು ಭರತಿ ಹುಣ್ಣಿಮೆ ಎಂಬ ಎರಡು ಮಂಗಳಕರ ದಿನಗಳಲ್ಲಿ 10 ಲಕ್ಷಕ್ಕೂ ದಾಟಿ ಹೆಚ್ಚಿನ ಭಕ್ತರು ಇಲ್ಲಿ ಸೇರುತ್ತಾರೆ. ಯಲ್ಲಮ್ಮ ಎಂದ ತಕ್ಷಣ ಎಲ್ಲರ ಮನಸ್ಸಿಗೂ ಅಲ್ಲಿನ ಜಾತ್ರೆಯೇ ನೆನಪಾಗುವುದು. ಯಾಕಂದರೆ ಸೌದತ್ತಿ ಜಾತ್ರೆಯು ಹೆಚ್ಚು ಜನ ಸೇರುವ ಜಾತ್ರೆಗಳಲ್ಲಿ ಒಂದಾಗಿದೆ. ಈ ಜಾತ್ರೆಯ ಸಮಯದಲ್ಲಿ ದೇವಾಲಯದ ಗರ್ಭಗುಡಿಯಲ್ಲಿರುವ ಯಲ್ಲಮ್ಮ ದೇವಿಯ ವಿಗ್ರಹವನ್ನು ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗಲಾಗುತ್ತದೆ. ಸೌದತ್ತಿಯು ಪ್ರಾಚೀನ ಪಟ್ಟಣವಾಗಿದ್ದು ಇದು ರಾಟರಾಜವಂಶದ ಮೊದಲ ರಾಜಧಾನಿಯಾಗಿತ್ತು. ಸೌದತ್ತಿ ರೇಣುಕ ಯಲ್ಲಮ್ಮ ದೇವಸ್ಥಾನವು ಬೆಳಗಾವಿ ಜಿಲ್ಲೆಯಲ್ಲಿ ತನ್ನ ಜಿಲ್ಲಾ ಕೇಂದ್ರದಿಂದ 70 ಕಿಲೋಮೀಟರ್ ಮತ್ತು ಧಾರವಾಡದಿಂದ 38 ಕಿಲೋಮೀಟರ್ ದೂರದಲ್ಲಿದೆ. ಸೌದತ್ತಿನ ತಲುಪಲು ನಿಮಗೆ ಹಲವಾರು ಬಸ್ಸಿನ ವ್ಯವಸ್ಥೆ ಕೂಡ ಇದೆ. ಎಲ್ಲರ ದುಃಖ ದುಮ್ಮಾನಗಳು ದೂರ ಆಗಲಿ ಅಂತ ನಾನು ಇಲ್ಲಿಂದನೇ ಬೇಡ್ಕೊಂತೀನಿ. ಯಾರೆಲ್ಲ ಇನ್ನೂ ಬಂದಿಲ್ಲ, ದಯವಿಟ್ಟು ಒಂದ್ಸಲಿ ಬಂದು ತಾಯಿ ದರ್ಶನ ಪಟ್ಕೊಳ್ಳಿ. ಯಾರಾದರೂ ನಕ್ಕಿದ್ರೆ ನಮ್ಮಿಂದ ನಗ್ಬೇಕೇ ಹೊರತು ನಮ್ಮನ್ನ ನೋಡಿ ನಗ್ಬಾರ್ದು. ಯಾರಾದರೂ ಅತ್ರೆ ನಮ್ಗೋಸ್ಕರ ಅಳ್ಬೇಕೇ ಹೊರತು ನಮ್ಮಿಂದ ಅಳ್ಬಾರ್ದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯ ಕಡೆ ಹುಷಾರು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್ ಬಾಯ್.